ಬಹುಮಹತ್ವದ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಗೆ ಇಂದು ಮತದಾನ ನಡೀತಾ ಇದ್ದು, ಎರಡೂವರೆ ದಶಕಗಳ ಬಳಿಕ ಬಿಜೆಪಿ ಪಕ್ಷದ ಚಿಹ್ನೆಯ ಮೇಲೆ ಕಣಕ್ಕಿಳಿದಿದೆ. ಈ ಬಗ್ಗೆ ಮಾತನಾಡಲು ಬಿಜೆಪಿ ಚುನಾವಣಾ ಉಸ್ತುವಾರಿ ಹಾಗೂ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕರಾದಂಥ ಅಭಯ್ ಪಾಟೀಲ್ ಅವರಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಇವತ್ತು ಮತದಾನ ನಡೀತಾ ಇದೆ, ಎರಡೂವರೆ ದಶಕಗಳ ಬಳಿಕ ಬಿಜೆಪಿ ಪಕ್ಷದ ಚಿಹ್ನೆ ಮೇಲೆ ಸ್ಪರ್ಧಿಸಿದೆ, ಈಗ ಹಕ್ಕು ಚಲಾವಣೆ ಮಾಡಿ ಬಂದ್ರಿ, ಯಾವ ರೀತಿ ವಾತಾವರಣ ಇದೆ, ಏನು ಹೇಳಕ್ ಬಯಸ್ತೀರಾ? ಇವತ್ತಿನ ವಾತಾವರಣ ನೋಡಿದರೆ ಏನು, ನಾವು 45+ ಅಂತ ಹೇಳಿದ್ವಿ, ಅದು ನಿಶ್ಚಿತವಾಗಿ ಕಾರ್ಯರೂಪಕ್ಕೆ ಬರ್ತದೆ. ಹೀಗಾಗಿ ಬೆಳಗಾವಿ ಜನರ ಏನು ಆಶೆ ಆಶೋತ್ತರಗಳದಾವೆ, ಈಡೇರಿಸುವಂಥ ಜನಸೇವಕರು ಬೇಕು ಅಂತೇಳಿ ಅದು ನಿಶ್ಚಿತವಾಗಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದ್ದಾರೆ. ಹೀಗಾಗಿ ಈ ಸಲ ಪಾಲಿಕೆಯಲ್ಲಿ BJP ಮೇಯರ್ ಖಚಿತ. ಬೆಳಗಾವಿ ಪಾಲಿಕೆ ಚುನಾವಣೆ ಏನು ನಡೀತಾ ಇತ್ತು, ಇಷ್ಟು ದಿನ ಭಾಷಾ ಆಧಾರಿತ ಗುಂಪುಗಾರಿಕೆ ಇದಾದರ ಮೇಲೆ ನಡೀತಾ ಇತ್ತು, ಪಕ್ಷದ ಚಿಹ್ನೆ ಮೇಲೆ ಪ್ರಥಮ ಬಾರಿಗೆ BJP ಕಣಕ್ಕಿಳಿದ್ರಿಂದ MAS ಎಲ್ಲೋ ಒಂದು ಕಡೆ ನಡುಕ ಶುರುವಾಗಿದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಒಂದು ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಇವತ್ತು ಆರಿಸಿ ಬಂದಂಥವ್ರು ಆರಾಮಾಗ್ತಿದ್ರು, ಯಾಕೆ ಪಕ್ಷ ಚಿಹ್ನೆ ಮೇಲೆ ಚುನಾವಣೆ ಆಗ್ತಿಲ್ಲ ಇತ್ತು, ಬದ್ಧತೆ ಇರ್ತಿಲ್ಲ ಇತ್ತು. ಆದರೆ ಈ ಸಲ ಬದ್ಧತೆ ಇರೋದರಿಂದ ನಿಶ್ಚಿತವಾಗಿ ಬರೀ ಒಂದೇ ರಾಜಕೀಯ ಪಕ್ಷ ಅಲ್ಲ, ಎಲ್ಲ ರಾಜಕೀಯ ಬೇರೆ ಪಕ್ಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.